ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರೊ ಕಬಡ್ಡಿ ಸೀಸನ್ 10 ಬೆಂಗಳೂರು ಬುಲ್ಸ್ ತಂಡದ ಎರಡನೇ ಪಂದ್ಯ ಬೆಂಗಾಲ್ ವಾರಿಯರ್ಸ್ ವಿರುದ್ಧ ಪಂದ್ಯವನ್ನು ಆಡ್ತಾ ಇತ್ತು ಆದರೆ ನಮ್ಮ ಕೋಚ್ ಅವರು ಟೈಮ್ ಔಟ್ ಸಮಯದಲ್ಲಿ ಆಟಗಾರರಿಗೆ ಏನು ಸಲಹೆಯನ್ನು ನೀಡಿದ್ರು ಫುಲ್ ಮಾಹಿತಿ ನೋಡೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಿನ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಬನ್ನಿ ವಿಡಿಯೋನ ಶುರು ಮಾಡೋಣಂತೆ ಫಸ್ಟ್ ಹಾಫ್ ಸಮಯದಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡ 14 ಪಾಯಿಂಟ್ ಅನ್ನು ಗಳಿಸಿಕೊಂಡಿತ್ತು ಬೆಂಗಳೂರು ಬುಲ್ಸ್ ತಂಡ ಕೇವಲ 11 ಪಾಯಿಂಟ್ ಅನ್ನು ಗಳಿಸಿಕೊಂಡಿತ್ತು 3 ಅಂಕಗಳ ಅಂತರವನ್ನು ಬೆಂಗಾಲ್ ತಂಡ ಕಾಯ್ದುಕೊಂಡಿತ್ತು ನಮ್ಮ ಆಟಗಾರರಿಗೆ ಕೋಚ್ ಅವರು ಹೇಳ್ತಾ ಇದ್ರು ಭರತ್ ಅವರು ನೀವು ಆದಷ್ಟು ಬೇಗನೆ ಪಾಯಿಂಟ್ಸ್ ಗಳನ್ನು ತರಕ್ಕೆ ಸ್ಟಾರ್ಟ್ ಮಾಡಬೇಕು ತುಂಬಾನೇ 8 ರಲ್ಲಿ 5 ಬಾರಿ ಟ್ಯಾಕಲ್ ಆಗಿದ್ರ ಮತ್ತೆ 3 ಎಂಪ್ಟಿ ರೈಡ್ ಆಗಿದೆ ಈ ರೀತಿ ಎಂಪ್ಟಿ ರೈಡ್ ಮತ್ತೆ ಪದೇ ಪದೇ ಟ್ಯಾಕಲ್ ಆದ್ರೆ ತಂಡ ಕಮ್ಬ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನೀರಜ್ ಅವರು ಚೆನ್ನಾಗಿ ಪಾಯಿಂಟ್ಸ್ ಕೂಡ ತರ್ತಾ ಇದ್ದಾರೆ ಮತ್ತೆ ಟ್ಯಾಕಲ್ ಅಲ್ಲೂ ಕೂಡ ಭಾಗಿ ಆಗ್ತಾ ಇದ್ದಾರೆ ಸೌರಭ್ ನಂದಲ್ ಅವರು ಆದಷ್ಟು ಡಿಫೆನ್ಸ್ ಅನ್ನ ನೋಡಿಕೊಳ್ಬೇಕು ಅವರು ಮ್ಯಾಟ್ ನಿಂದ ಆಚೆ ಹೋಗಬಾರ್ದು ಮತ್ತೆ ಇನ್ನ ಎರಡನೇ ಬಾರಿಗೆ ಆಲ್ ಔಟ್ ಆಗಕ್ಕೆ ಹೋಗಬೇಡಿ ಇನ್ ಕೇಸ್ ಭರತ್ ಅವರು ಮ್ಯಾಟ್ ನಿಂದ ಆಚೆ ಹೋದ್ರೆ ವಿಕಾಸ್ ಖಂಡೋಲಾರ್ ಅವರು ಇರ್ತಾರೆ ನಿಮ್ಮನ್ನ ಮತ್ತೆ ಮ್ಯಾಟ್ಗೆ ತರಕ್ಕೆ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನ ತೆಗೆದುಕೊಂಡು ಬರಬೇಕು ಮತ್ತೆ ಟೆನ್ಷನ್ ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಬೇಗನೆ ಬೌನ್ಸ್ ಬ್ಯಾಕ್ ಆಗ್ತೀರಾ ಅಂತ ಕೋಚ್ ಅವರು ಆಟಗಾರರಿಗೆ ಸಲಹೆ ನೀಡ್ತಾ ಇದ್ರು ಆದರೂ ಕೂಡ ಬುಲ್ಸ್ ತಂಡ ಕಮ್ಬ್ಯಾಕ್ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಇದೆ ಸೋಲಿನ ಸುಳಿಯಲ್ಲಿ ಬುಲ್ಸ್ ತಂಡ ಸಿಕ್ಕಾಕೊಂಡಿದೆ ಎರಡನೇ ಪಂದ್ಯವನ್ನು ಕೂಡ ಬುಲ್ಸ್ ತಂಡ ಸೋಲೋ ಸಾಧ್ಯತೆ ಹೆಚ್ಚಾಗಿದೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು